ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಈ ಅಂಕಲ್ ಇನ್ನು ಕಾಲ್ ಮಾಡದ್ ಬಿಟ್ಟಿಲ್ವಾ? ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಅಂತ ಹಾಡ್ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ನಿಮ್ ವಿಷಯದಲ್ಲಿ ಮಳೆ ನಿಂತು ಹೋದ್ಮೇಲೆ ಗುಡ್ಗು ಸಿಡ್ಲು ಎಲ್ಲ ಬಂದ್ರೆ ಕೆಟ್ಟ ಕೋಪ ಬರುತ್ತೆ. ಆಫ್ ಆಗಬೇಕಿತ್ತ? ಕಾಲ್ ರಿಸೀವ್ ಮಾಡಿದ್ರಾ ಸರ್? ಅಲ್ಲ, ರಿಸೀವ್ ಮಾಡಿದ್ರೆ ನೀವು ಮಾತಾಡ್ತಿದ್ರಿ ಅಲ್ವಾ ಸರ್? ಸಾರಿ ಸರ್, ಇನ್ನು ಸ್ಪೀಡ್ ಹೋಗಿ ಸರ್, ನಾನು ಗ್ರಿಪ್ ಅಲ್ಲಿ ಕೂತ್ಕೋತೀನಿ. ಅಂಕಲ್ ಕಾಲ್ ಮಾಡಿದಾಗೆ ಅನ್ಕೊಂಡೆ ಅಪ್ಶಕುನ ಅಂತ. ನೋಡು, ನೀನು ಇವಾಗ ಸ್ಟಾರ್ಟ್ ಆದ್ರೆ ಸರಿ, ಇಲ್ಲಾಂದ್ರೆ ವದೆ ತಿಂತೀಯ. ಈ ಲೀಲಾಗೆ ಮೂರು ವಿಷಯ ಇಷ್ಟ ಆಗಲ್ಲ. ಮೊದಲನೇದು, ಒಳ್ಳೆ ಕೆಲಸ ಮಾಡಕ್ಕೆ ಹೋದಾಗ ಅಂಕಲ್ ಕಾಲ್ ಬರೋದು. ಎರಡನೇದು, ಒಳ್ಳೆ ಕೆಲಸ ಮಾಡಕ್ಕೆ ಹೋದಾಗ ನೀನು ಸ್ಟಾರ್ಟ್ ಆಗದೆ ಇರೋದು. ಮೂರನೇದು, ನೀನು ಇವಾಗ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ನಿಂಗೆ ಗೊತ್ತಾಗುತ್ತೆ. ಗುಡ್ ಗರ್ಲ್. ನಿನ್ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ತು, ಮುಂದೆ ಅವಳ ಜೀವನ ಸುಖಕರವಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಆ ಚಿನ್ನದ ಗಣಿಯಿಂದಾನೆ ಓಡ್ ಬಂದ್ಬಿಟ್ಲು. ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ, ಆದ್ರೆ ನನ್ ಕನ್ಸೆಲ್ಲ ನುಚ್ಚು ನೂರ್ ಆಗೋಯ್ತು. ಆ ಏಜೆ ಎಂತ ದೊಡ್ಡ ಮನುಷ್ಯ! ಅವರು ನಮ್ ಲೀಲನ್ ಗಂಡ ಆಗಿ ಮೂರೊತ್ತು ಅವಳ ಹಿಂದೆನೆ ಅವ್ರ ಬಾಯಿನಲ್ಲಿ ಲೀಲಾ ಲೀಲಾ ಅಂತ ಹೆಸರು ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಬನ್ನಿ ಸರ್. ರೀ ರೇವತಿ, ನೋಡಿ ಯಾರು ಬಂದಿದ್ದಾರೆ ಅಂತ. ಅಯ್ಯೋ, ನನ್ ಬಾಗ್ಲಲ್ಲೇ ನಿಂತು ಮಾತಾಡಿಸ್ತಿದ್ದೀನಿ, ಬನ್ನಿ ಒಳಗಡೆ. ಈಗ ತಾನೇ ನಮ್ಮ ಅಕ್ಕನ ಹತ್ರ ಬೇಡ್ಕೊಳ್ತಾ ಇದ್ದೆ ನಾನು, ಇಷ್ಟು ಬೇಗ ನನ್ನ ಆಸೆನ ಈಡೇರಿಸ್ಬಿಟ್ಲು ಅವಳು. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಅವನೇ ಪರೀಕ್ಷೆ ಕೊಟ್ಟು ಅವನೇ ಪಾಸ್ ಮಾಡ್ತಾನೆ ಅನ್ನೋದು ಪ್ರೂವ್ ಆಗೋಯ್ತು. ಏನೋ ಕೆಟ್ಟಗಳಿಗೆ ಅಷ್ಟೆಲ್ಲ ಆಗೋಯ್ತು. ಈಗ್ಲಾದ್ರೂ ನಿಮ್ಗೆ ಹೆಣ್ಣೆತ್ತವ್ರ ಕಷ್ಟ ಅರ್ಥ ಆಯ್ತಲ್ಲ. ಒಟ್ನಲ್ಲಿ ನನ್ ಮಗಳು ಲೀಲಾ ಅದೃಷ್ಟ ಹದ್ಗೆಟ್ಟಿಲ್ಲ ಅಂತ ಆಯ್ತು. ಅವಳೇನು, ಅವಳ ಮನ್ಸೇನು ಅಂತ ಅರ್ಥ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ ದೇವ್ರ ದೊಡ್ಡವನು. ಅಲ್ಲಲ್ಲಲ್ಲ, ನಮ್ ಪಾಲಿಗೆ ನೀವೇ ದೇವ್ರು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.